ಬೆಳಗ್ಗೆ ಎದ್ದು ಟಿವಿ ನೋಡ್ತಾ ನಮಗೋಸ್ಕರ ಕಾಯ್ತಿರುವಂತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಒನ್ ಅಂಡ್ ಓನ್ಲಿ ವಿಜಯ್ ಸುಬ್ಬು. ನಾನು ನಿಮ್ಮ ಅನುಷಾ. ನಾವಿಬ್ರು ಸೇರ್ಕೊಂಡು ಕೋರ್ತಾ ಇದೀವಿ ನಿಮಗೆ ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ವೀಕ್ಷಕರೇ, ಇವತ್ತು ನಮ್ಮ ಶೋಗೆ ಬರ್ತಿರೋ ಸ್ಪೆಷಲ್ ಗೆಸ್ಟ್ ತಮ್ಮ ನೃತ್ಯ ಕಲೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಪದಕವನ್ನು ಗೆದ್ದಿದ್ದಾರೆ ಹಾಗೂ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಕೊರಿಯೋಗ್ರಫಿ ಕೂಡ ಮಾಡಿದ್ದಾರೆ ಹಾಗೂ ಭಾರತದ ನೃತ್ಯ ಕಲೆಯನ್ನು ಜಗತ್ತಿನಾದ್ಯಂತ ಪ್ರದರ್ಶಿಸಿ ಹಲವಾರು ಪ್ರಶಸ್ತಿಗಳನ್ನು ಗೆದ್ದು ನೃತ್ಯಕ್ಕೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದಾರೆ. ಬನ್ನಿ ಸ್ವಾಗತಿಸಿ ದ ವೆರಿ ಟ್ಯಾಲೆಂಟೆಡ್ ಗಾರ್ಜಿಯಸ್ ಕೊರಿಯೋಗ್ರಾಫರ್ ಅಂಡ್ ಡಾನ್ಸರ್ ಮಯೂರಿ ಉಪಾಧ್ಯಾಯ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ, ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೂ ಕೂಡ. ಓಕೆ, ಸೊ ಮಯೂರಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ನಮಗಂತೂ ಬಹಳ ಖುಷಿ ಆಗ್ತದೆ. ಆ್ಯಂಡ್ ಏನಂದರೆ, ಪದಕಗಳ ಬಗ್ಗೆ ನಾವು ಮಾತನಾಡಬೇಕಂದ್ರೆ ಒಲಿಂಪಿಕ್ಸ್ ಮೆಡಲ್ಸೇ ಯಾವಾಗಲೂ ನೆನಪಿಗೆ ಬರ್ತಾ ಇರುತ್ತೆ, ಆದರೆ ಡಾನ್ಸ್ನಲ್ಲಿ ನೀವು ಡಿಬೇಟ್ ಮಾಡಿ ಪದಕವನ್ನು ಪಡ್ಕೊಂಡಿದ್ದೀರಾ, ಅಂದರೆ ಡಾನ್ಸ್ ಸಬ್ಜೆಕ್ಟ್ ಬಗ್ಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದೊಂದು ಕಾಂಪಿಟೇಷನ್ ಸಿಯೋಲಲ್ಲಾಗಿದ್ದು, ಅದರಲ್ಲಿ ಭಾರತನ ರೆಪ್ರೆಸೆಂಟ್ ಮಾಡಿ ಹೋಗಿದ್ದೆ. ನಾನು ಫಸ್ಟ್ ಅಪ್ಲಿಕೇಶನ್ ಹಾಕಿದಾಗ ಅದು ಫಸ್ಟು ಆನ್ಲೈನ್ ಅಪ್ಲಿಕೇಶನ್ ಆಗಿ ಹೋಗಿತ್ತು. ಸೊ ನಾನು ನಮ್ಮ ಮೈಥಾಲಜಿಯಿಂದ ಅಷ್ಟ ದಿಕ್ಪಾಲಕರ ಬಗ್ಗೆ ಒಂದು ಕಾನ್ಸೆಪ್ಟ್ ಬರೆದಿದ್ದೆ. ಸೊ ಇದು ಎಲ್ಲ, ದಿಸ್ ವಾಸ್ ಎ ಗ್ಲೋಬಲ್ ಕಾಂಪಿಟೇಷನ್. ಸೊ ಅದು ನಾವು 5 ಜನ ಟಾಪ್ ಕಂಟೆಸ್ಟೆಂಟ್ಸ್ನ, ನಮ್ಮ ಯಾರೂ ಒಬ್ಬರನ್ನೊಬ್ಬರು ಮುಖನೂ ನೋಡಿಲ್ಲ, ಗೊತ್ತೂ ಇಲ್ಲ. ಸೊ ಇಟ್ಸ್ ಎ ಕಂಪ್ಲೀಟ್ ಸೀಕ್ರೆಟ್ ಪ್ರೋಸೆಸ್ ಫಾರ್ ಅಸ್. ನಾನು ಮೈಥಾಲಜಿಯಿಂದ ತೊಗೊಂಡಿದ್ದಕ್ಕೆ ಕಾರಣ, ಅವರು ಇಂಡಿಯನ್ ಮೈಥಾಲಜಿ ಬಗ್ಗೆ ರಿಸರ್ಚ್ ಮಾಡಿ ನನಗೆ ಅದ್ರ ಬಗ್ಗೆ ಕ್ವಿಜ್ ಮಾಡಿ, ಸೊ ಆ ಥರ ಪ್ರೋಸೆಸ್ ಇದ್ದಿದ್ದು. ಬಟ್ ಅದು ಫೈನಲಿ ವೆನ್ ದೇ ಯು ನೋ ಐ ಮ್ಯಾನೇಜ್ ಟು ಗೆಟ್ ಅ ಬ್ರಾನ್ಸ್ ಮೆಡಲ್ ಫಾರ್ ಅ ಕಂಟ್ರಿ. ಆ್ಯಂಡ್ ಇನ್ನೊಂದು ಏನು ಅಂದರೆ, ಏನೋ ಒಂದು ಮಾತು ಹೇಳ್ತಾರೆ, ಏನು ಅಂದರೆ ಜರ್ನಿ ಆಫ್ ಅ 1000 miles ಬಿಗಿನ್ಸ್ ವಿತ್ ಅ ಸ್ಮಾಲ್ ಸ್ಟೆಪ್, ಆ ಫಸ್ಟ್ ಸ್ಟೆಪ್ ಅಂತ ಹೇಳ್ತಾರೆ. ಸೊ ನಿಮ್ಮ ಡ್ಯಾನ್ಸ್ ಜರ್ನಿಯಲ್ಲಿ ಫಸ್ಟ್ ಸ್ಟೆಪ್ ಯಾವಾಗಾಯಿತು, ಹೇಗಾಯಿತು? ಆ್ಯಕ್ಚುಲಿ ನಾನು ನಿಜ ಹೇಳಬೇಕು ಅಂದರೆ, ನನ್ನದು ಕ್ಲಾಸ್ ರೂಮಲ್ಲಿ ಶುರುವಾಯಿತು ಅನಿಸುತ್ತೆ. ನಾನು ಯು ನೋ ವೆನ್ ಐ ವಾಸ್ ವೆರಿ ಯಂಗ್, ಐ ಥಿಂಕ್ ನನಗೆ ಕೊರಿಯೋಗ್ರಫಿ ಡಾನ್ಸ್ಗಿಂತ ಜಾಸ್ತಿ ಯಾಕೆ ಇಷ್ಟ ಅಂದರೆ, ಒಂದು ಕ್ರಿಯೇಟಿವ್ ಪ್ರೋಸೆಸ್ ಅದು. ಯು ನೋ, ನಾವೇ ಖುದ್ದಾಗಿ ನಮ್ಮ ಬಾಡಿಲಿ ಮೂವ್ಮೆಂಟ್ಸ್ ಅರ್ಥ ಮಾಡ್ಕೊಳ್ಳೋದೊಂದು, ಬಟ್ 10 ಜನ ಅವ್ರವ್ರದ್ದು ಕೆಪ್ಯಾಸಿಟೀಸು, ಅವ್ರವ್ರದ್ದು ಒಂದು ಅರ್ಹತೆ ಜೊತೆ ಬಂದಾಗ ಅವರಿಗೆ ಒಂದು ಜಾಗದಲ್ಲಿ ಡಿಸೈನ್ ಮಾಡೋದು, ಅದು ಚಾಲೆಂಜೇ ಬೇರೆ. ಆ ಒಂದು ಫೌಂಡೇಶನ್ ನಂಗೆ ಅನಿಸುತ್ತೆ ನಂಗೆ ಸ್ಕೂಲಲ್ಲಿ ಶುರುವಾಗಿದ್ದು ಅಂತ. ಬಟ್ ಒಂದು ಕೆರಿಯರ್ ಅಂತ ಹೇಳಬೇಕು ಅಂದರೆ, ನನ್ನ ಕಾಲೇಜ್ ಮುಗ್ದಿದ ಮಾರನೇ ದಿನ ನಾನು ಬ್ಯಾಕ್ ಪ್ಯಾಕ್ ಹಾಕ್ಕೊಂಡು, ಕೆಲಸ ಕೊಡಿ ನನಗೆ, ನಾನು ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಕೊಡುವಂಥ ಗ್ರೂಪ್ ಇದೆ ನನ್ನ ಹತ್ರ ಅಂತ ಒಂದು ಸೇಲ್ಸ್ ಮ್ಯಾನ್ ಥರ ಹೋಗಿ ಎಲ್ಲ ಇವೆಂಟ್ ಕಂಪನೀಸಿಗೆ ನಾನೇ ಹೋಗಿ ಕೇಳ್ತಾ ಇದ್ದೆ ಕೆಲಸ ಕೊಡಿ ಅಂತ. ಐ ಥಿಂಕ್ ಮೇ ಬಿ ದಟ್ ಈಸ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮೈ ಪ್ರೊಫೆಷನ್ ಅಂತ ಹೇಳ್ಬೋದು. ಸೊ ಇವಾಗ ಭರತನಾಟ್ಯಂ ಕಲ್ತ್ರಿ, ಅದ್ರ ಜೊತೆ ನೀವು ಯುನೋ ಲೈಕ್ ಒರಿಸಿ ಕೂಡ ಕಲ್ತಿದ್ದೀರಾ, ಅದ್ರ ಜೊತೆ ನಮ್ಮ ರಿಸರ್ಚ್ ಟೀಮ್ ಏನು ಹೇಳುತ್ತೆ ಅಂದರೆ, ನೀವು ಕಲರಿಪಟ್ಟು ಕೂಡ ಕಲ್ತಿದ್ದೀರಾ ಅಂತ ಹೇಳ್ತಾರೆ. ಸೊ ಫಸ್ಟ್ ಇಯರ್ ಬಂದು ಇಟ್ಸ್ ಅ ಡ್ಯಾನ್ಸ್ ಫಾರ್ಮ್ಯಾಟ್, ಬಟ್ ಕಲರಿಪಟ್ಟು ಇಟ್ಸ್ ಅ ಫಾರ್ಮ್ ಆಫ್ ಏನು ಹೇಳ್ತಾರೆ, ಇಟ್ಸ್ ಅ ಫಾರ್ಮ್ ಆಫ್ ಫೈಟ್, ಹೌದು ಹೇಳ್ತಾರೆ. ಬಟ್ ಅದಕ್ಕೂ ಇದಕ್ಕೂ ಏನು ಲಿಂಕು ಅಂತ? ಲಿಂಕ್ ಏನೂ ಇಲ್ಲ. ನಾನು ಹೇಳ್ದಂಗೆ ನನಗೆ ಲಾಜಿಕಲಿ ನಾನು ಅನಲೈಸೇ ಮಾಡೋಕ್ಕೆ ಹೋಗಿಲ್ಲ. ಏನೋ ಒಂದು ಹೊಸ್ತು ಬರ್ತಾ ಇದೆ, ಒಂದು ಛಾವ್ ಡಾನ್ಸ್ ಫಾರ್ಮ್ ಬಂತು, ಯು ನೋ, ಸೊ ಐ ವಾಂಟೆಡ್ ಟು ಟ್ರೈ ದಟ್. ನನ್ನ ಬಾಡಿ, ದಿಸ್ ಇಸ್ ಇಯರ್ಸ್ ಬ್ಯಾಕ್ ವೆನ್ ಐ ವಾಸ್ ಗ್ರೋಯಿಂಗ್ ಅಪ್, ಯು ನೋ, ಸೊ ನನಗೆ ಈ ಚಾಲೆಂಜ್ ಎಕ್ಸೆಪ್ಟ್ ಮಾಡೋಕ್ಕಾಗುತ್ತಾ, ಎಷ್ಟು ಮಟ್ಟಿಗೆ ಕೆಪ್ಯಾಸಿಟಿ ಇದೆ ಅಂತ ನಾನೇ ಒಂದು ಖುದ್ದಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಸೊ ಕಲರಿ ಪಾಯಿಂಟು ಅಗೇನ್, ದ ಟೀಚರ್ ವಾಸ್ ವೆರಿ ನೈಸ್, ರಂಜನ್ ಮುಲಾರಟ್ ಅಂತ ಕೇರಳದವರು. ಇನ್ಫ್ಯಾಕ್ಟ್ ಹೇಳ್ತಾರೆ ಕಲರಿಪಯಟ್ಟಿನ ಒರಿಜಿನ್ ಕರ್ನಾಟಕದಲ್ಲಾಗಿದೆ ಅಂತ. ಯುನೋ, ಕೆಲವ್ರು ಹೇಳ್ತಾರೆ ಇಡೀ ಬಾಡಿಗೆ ಆಯಿಲ್ ಮಸಾಜ್ ಮಾಡಿ ಮರಳಲ್ಲಿ ಪ್ರಾಕ್ಟೀಸ್ ಮಾಡಬೇಕು ಇದು ಆ್ಯಕ್ಚುಲಿ ಅಂತ. ಬಟ್ ಬಿಕಾಸ್ ಆಫ್ ದ ಸಿಟಿ ಲೈಫ್, ನಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ಸ್ಪೇಸ್ ಆಫ್ ಲೈಫ್ ಆಗಿರ್ಬೋದು, ಇಲ್ಲಿ ಒಳ್ಳೆ ಟೀಚರ್ ಬಂದಾಗ ಆ ಒಂದು ಆಪರ್ಚುನಿಟಿ ಕೈಯಿಂದ ಹೋಗಬಾರ್ದು ಅಂತ ಯೋಚಿಸಿ ನಾನು ಕಲಿಯೋದಕ್ಕೆ ಶುರು ಮಾಡಿದ್ದೆ. ಸೊ ಐ ಲರ್ನ್ಡ್ ಇಟ್ ಫಾರ್ ಅಬೌಟ್ 2.5-3 years. ಕೊರಿಯೋಗ್ರಫಿ ಬಗ್ಗೆ ನಾವು ಮಾತನಾಡಬೇಕಂದ್ರೆ, ನೀವು ಪ್ರೊಫೆಷನಲ್ ಆಗಿ ಫಸ್ಟ್ ಕೊರಿಯೋಗ್ರಫಿ ಮಾಡಿದಂಥ ಸಿಚುವೇಶನ್ ಈವೆಂಟು ಏನಾದರೂ ನೆನಪಿದೆಯಾ ನಿಮಗೆ? ನಾನು ಕಾಲೇಜಲ್ಲಿ ಆ್ಯಕ್ಚುಲಿ ಹೋದಾಗ ನಂದು ಡಾನ್ಸ್ ಕಾಂಪಿಟೇಷನ್ಸ್ಗೆಲ್ಲ ನಾನು ಕೊರಿಯೋಗ್ರಾಫ್ ಮಾಡೋಕ್ಕೆ ಶುರು ಮಾಡಿದ್ದೆ. ಸೊ ಆಗ ಒಂದು
ಡಾನ್ಸ್ ಸಂಸ್ಥೆಗೆ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ. ಸಂಬಡಿ ಇನ್ ದ ಕಾರ್ಪೊರೇಟ್ ವರ್ಲ್ಡ್ ನನಗೆ ಸರಿ ಚಾನ್ಸ್ ಕೊಡ್ತೀವಿ ಆದರೆ ದುಡ್ಡು ಕೊಡಲ್ಲ ಅಂತ ಹೇಳಿದ್ರು. ಪರವಾಗಿಲ್ಲ ಅಂತ ನನ್ನ ಟೀಮಿಗೆ ನಾನೇ ಕೈಯಾರೆ ದುಡ್ಡು ಹಾಕಿ ಕಾಸ್ಟ್ಯೂಮ್ಸ್ ಮಾಡಿ ಎಲ್ಲ ಮಾಡಿ ಪಂಚಭೂತದ ಮೇಲೆ ಒಂದು ಡಾನ್ಸ್ ಮಾಡಿದ್ದೆ. ಐ ಥಿಂಕ್ ದಟ್ ಕೇಮ್ ಔಟ್ ವೆರಿ ವೆಲ್. ಬಟ್ ಅದು ಆ ಒಂದು ರಿಸ್ಕ್ ತಗೊಂಡಿದ್ದು ಅಲ್ಲಿ ಎಷ್ಟೊಂದು ಜನ ನೋಡಿ ಒಂದೊಂದಾಗಿ ಶುರುವಾಯಿತು. ಸೊ ಎಸ್, ರೀಸೆಂಟಾಗಿ ನೀವು ರೆಡ್ ಫೋರ್ಟ್ ಮ್ಯೂಸಿಯಂ ಅಲ್ಲಿ ಕೂಡ ಕೊರಿಯೋಗ್ರಫಿ ಮಾಡಿದ್ದೀರಾ. ಸೊ ಅದರ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಇದಕ್ಕೆ ಒಂದು ಕೊರಿಯೋಗ್ರಫಿ ಮಾಡಬೇಕಾದ್ರೆ ಅಗೇನ್ ಇಟ್ಸ್ ಅ ಮ್ಯಾಟರ್ ಆಫ್ ನ್ಯಾಷನಲ್ ಪ್ರೈಡ್. ಬರೀ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡೋ ಥರ ಅಲ್ಲ. ಸೊ ನನಗೆ ಒಂದು ಕರೆಸ್ಕೊಂಡಾಗ ಐ ಹ್ಯಾಡ್ ಟು ಡೂ ಅ ಲಾಟ್ ಆಫ್ ರಿಸರ್ಚ್ ಫಸ್ಟ್ ಆಫ್ ಆಲ್. ಯುನೋ, ನಮ್ಮ ಹಿಸ್ಟ್ರಿನ ಸ್ವಲ್ಪ ಅರ್ಥ ಮಾಡ್ಕೋಬೇಕಿತ್ತು. ಬಿಕಾಸ್ ಟು ಡಿಸೈನ್ ಅ ಸೌಂಡ್ ಆ್ಯಂಡ್ ಲೈಟ್ ಶೋ, ನಾವು ಡಾನ್ಸರ್ಸ್ನ ಒಂದು ಫೋರ್ಟ್ ಮುಂದೆ ಹಾಕಿದರೆ ಆ ಫೋರ್ಟಿನ ಒಂದು ಆ ಸ್ಕೇಲ್ ಆಗಲಿ ಒಂದು ಹೈಟ್ ಆಗಲಿ ಅದರ ಮುಂದೆ ಇಷ್ಟು ಚಿಕ್ಕ ಡಾನ್ಸರ್ಸ್ ಕಾಣಿಸ್ತಾರೆ. ಸೊ ಇನ್ ಅ ಸಿಚುವೇಷನ್ ಲೈಕ್ ದ್ಯಾಟ್ ಬರೀ ಒಂದು ಶೋ ಮಾಡೋದಲ್ಲ, ಆ ಕತೆ ಜೊತೆ ಆ ಒಂದು ಟೆಕ್ನಾಲಜಿನ ಹೇಗೆ ಯೂಸ್ ಮಾಡಬೇಕು, ಡಾನ್ಸನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಆ ಒಂದು ಯುನೋ ಇನ್ ದ ಲ್ಯಾಂಡ್ಸ್ಕೇಪ್, ಆ್ಯಂಡ್ ಆ ಆರ್ಕಿಟೆಕ್ಚರನ್ನು ಸ್ವಲ್ಪ ನೋಡಿ ಅರ್ಥ ಮಾಡಿಕೊಂಡು ಡಿಸೈನ್ ಮಾಡಬೇಕು. ಕಥಕ್ ಕೊರಿಯೋಗ್ರಫಿ ಅದು. ಸೊ ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಕಂಬ ಇರುತ್ತೆ, ಪಕ್ಕದಲ್ಲಿ ಯುನೋ ದ ಆ್ಯಕ್ಚುಯಲ್ ಥ್ರೋನ್ ಆಫ್ ದ ಜಹಾಪನ ಇಸ್ ದೇರ್. ಸೊ ಹೇಗೆ ಅದನ್ನು ಹೇಗೆ ಯೂಟಿಲೈಸ್ ಮಾಡ್ಕೋಬೇಕು, ತುಂಬಾ ಒಂದು ಡೀಟೇಲ್ ಆಗಿತ್ತು. ಆ್ಯಂಡ್ ನಮಗೆ ಆ ಕೊರಿಯೋಗ್ರಫಿ ಮಾಡಬೇಕಾದ್ರೆ ರೆಡ್ ಫೋರ್ಟ್ ಇಸ್ ಓಪನ್ ಫಾರ್ ಪಬ್ಲಿಕ್ ಟಿಲ್ 7 PM. ಸೊ ನಮಗೆ 7 PM ತನಕ ಆ ಫೋರ್ಟಲ್ಲಿ ಏನು ಕೆಲಸ ಮಾಡೋಂಗಿಲ್ಲ. 7 PM ಆದಮೇಲೆ 2 ಗಂಟೆ ಬೆಳಗಿನ ಜಾವ ತನಕ ನಮಗೆ ಆ ಫೋರ್ಟ್ ಕೊಡ್ತಾರೆ. ಅದು ಡೆಲ್ಲಿ ಕೋಲ್ಡ್ ವೆದರಲ್ಲಿ ನಾವೆಲ್ಲರೂ ಶಾಲ್ ಹಾಕೊಂಡ್ಬಿಟ್ಟು ಅಲ್ಲಿ ಒಂದು ಚೂರು ಡಾನ್ಸ್ ಮಾಡಿದ್ರೆ ಅಯ್ಯೋ, ದ ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಸಮಥಿಂಗ್ ಎಲ್ಸ್ ಯುನೋ. ಬಟ್ ತುಂಬಾ ಚೆನ್ನಾಗಿತ್ತು ಅಂತ, ತುಂಬಾ ನನ್ನ ದೇಶದ ಬಗ್ಗೆ ನಾನೇ ತಿಳ್ಕೊಂಡೆ ಅಂತ ಹೇಳ್ಬೋದು. ಅದು ಈ ಕೋವಿಡ್ ಇಂದ ಯುನೋ ಇಟ್ ಸ್ಟಾಪ್ಡ್, ಬಟ್ ಐ ಆಮ್ ಹೋಪಿಂಗ್ ಈ ವರ್ಷ ಪುನಃ ಶುರುವಾಗುತ್ತೆ ಅಂತ ಐ ಆಮ್ ಹೋಪಿಂಗ್. ಓಕೆ, ಸೊ ಕೊರಿಯೋಗ್ರಫಿ ಬಗ್ಗೆ ತಗೊಂಡ್ರೆ ಸಿನಿಮಾಗೂ ಕೂಡ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ, ಬಾಲಿವುಡಲ್ಲಿ ಕೂಡ ನೀವು ಕೊರಿಯೋಗ್ರಫಿ ಮಾಡಿದ್ದೀರಾ. ಪರ್ಫಾರ್ಮೆನ್ಸಸ್ ಇಸ್ ಡಿಫ್ರೆಂಟ್ ಆ್ಯಂಡ್ ಸಿನಿಮಾ ಕೊರಿಯೋಗ್ರಫ್ ಮಾಡೋ ಡಿಫ್ರೆನ್ಸ್ ಅನಿಸುತ್ತಲ್ವಾ, ಹೇಗನ್ನಿಸ್ತು ನಿಮಗೆ? ಸ್ಟೇಜಲ್ಲಿ ನಾವು ಎಂದು ಚೀಟ್ ಮಾಡೋಕ್ಕಾಗಲ್ಲ. ಸಿನಿಮಾಲಿ ಕ್ಯಾಮ್ರಾ ಮುಂದೆ ಎಷ್ಟೋ ಟ್ರಿಕ್ಸ್ ಇದೆ, ಆ್ಯಂಡ್ ಐ ಥಿಂಕ್ ಕ್ಯಾಮ್ರಾಲಿ ಎಷ್ಟು ಡಾನ್ಸ್ ಕೊರಿಯೋಗ್ರಫಿ ಮುಖ್ಯನೋ, ಕ್ಯಾಮ್ರಾ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾಮ್ರಾ ಲೆನ್ಸ್ ಆ್ಯಂಗಲ್ಸ್ ಆ ವಿಜುವಲ್ಸು ಅದರಷ್ಟೇ ಮುಖ್ಯ. ಸೊ ದ ಬ್ಯಾಲೆನ್ಸ್ ಇಸ್ ನಾಟ್ ಅಬೌಟ್ ದ ಎನರ್ಜಿ ಆಫ್ ಅ ಡಾನ್ಸರ್, ನಾಟ್ ಅಬೌಟ್ ದ ಟೆಕ್ನಿಕ್ ಆಫ್ ಅ ಡಾನ್ಸರ್. ಇಟ್ಸ್ ಅ ಲಾಟ್ ಮೋರ್ ಕೊಲಾಬರೇಷನ್ ಬಿಟ್ವೀನ್ ದ ಕ್ಯಾಮ್ರಾ ಯುನೋ ಅಸಿಸ್ಟೆಂಟ್ಸ್ ಆ್ಯಂಡ್ ಡಿಸೈನರ್ಸ್ ಆ್ಯಂಡ್ ದ ಕೊರಿಯೋಗ್ರಫರ್ ಅಂತ ನಂಗೆ ಅನಿಸುತ್ತೆ. ಸೊ ನಿಮ್ಮ ಡ್ಯಾನ್ಸ್ ಜರ್ನಿ ಬಗ್ಗೆ ಏನೋ ಮಾತಾಡ್ತಾ ಇದ್ರೆ, ಕೇಳ್ತಾ ಇದ್ರೆ ನಾ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಮತ್ತಷ್ಟು ಮಾತಾಡೋಣ, ನಾವು ಮಯೂರಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಅವ್ರ ಜರ್ನಿ ಕೇಳ್ತಿದ್ರೆ ಗುರು ಹಂಗೆ ಗೂಸ್ ಬಂಪ್ಸ್ ಬರುತ್ತೆ, ವಾಟ್ ಏನೋ ಅಮೇಝಿಂಗ್ ಜರ್ನಿ. ಸೊ ಆ ಜರ್ನಿ ಬಗ್ಗೆ ಏನೋ ಮಾತುಕತೆ ಮುಂದುವರಿಸೋಣ, ಅದ್ರ ಜೊತೆ ಒಂದು ಚಿಕ್ಕ ಆಟ ಕೂಡ ಆಡೋಣ, ಬನ್ನಿ. ಎಸ್, ಎಕ್ಸಾಕ್ಟ್ಲಿ, ಒಂದು ಸ್ಮಾಲ್ ಗೇಮ್ ಇದೆ ಮಯೂರಿ ಅವ್ರ ಜೊತೆಗೆ. ಸೊ ಏನಪ್ಪ ಅಂತಂದರೆ, ಬೋರ್ಡ್ ಬರಹ, ನಾವು ಯಾವುದಾದ್ರೂ ಒಂದು ವರ್ಡ್ ಹೇಳಿದ ತಕ್ಷಣ ನಿಮಗೆ ಪಟ್ ಅಂತ ಏನು ಥಾಟ್ ನೆನಪಿಗೆ ಬರುತ್ತೆ ಅದ್ರ ಬಗ್ಗೆ ಅನ್ನೋದನ್ನ ಬೋರ್ಡ್ ಮೇಲೆ ಬರಿಬೇಕಾಗತ್ತೆ. ಸೊ ಎಸ್, ಲೆಟ್ಸ್ ಪ್ಲೇ ಬೋರ್ಡ್ ಬರಹ. ಬೋರ್ಡ್ ತಗೊಳ್ಳಿ. ಮಯೂರ ಅವರೇ, ನಿಮಗೆ ನಾವು ಕೊಡ್ತಿರುವಂತ ಫಸ್ಟ್ ವರ್ಡ್ ಕ್ಲಾಸಿಕಲ್ ಡಾನ್ಸ್. ವಾವ್, ರೂಟ್ಸ್. ಯಾಕೆ? ಐ ಥಿಂಕ್ ಹೇಳ್ತಾರಲ್ಲ, ರೂಟ್ಸ್ ಗಟ್ಟಿಯಾಗಿದ್ರೆ ಮರ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಐ ಥಿಂಕ್ ನಮ್ಮ ಒಂದು ಸಂಪ್ರದಾಯ ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ರೇಷನ್ಸಿಂದ ಒಂದು ಕಾಲ ನೋಡಿದರೆ ಇಟ್ಸ್ ಬೀನ್ ಕ್ಲಾಸಿಕ್ ಅಂತ ಹೇಳೋದು ಅದು, ಬಿಕಾಸ್ ಇಟ್ಸ್ ಟೈಮ್ಲೆಸ್. ಸೊ ಐ ಥಿಂಕ್ ಲೈಕ್ ದ್ಯಾಟ್ ರೂಟ್ಸ್
ಫೌಂಡೇಶನ್ ಲೇಯರ್ಸ್ ಅದೇ ಬರೋದು ನನ್ನ ತಲೆಗೆ. ಪರ್ಫೆಕ್ಟ್ ಆನ್ಸರ್. ವೆಲ್ ಸರ್, ನೆಕ್ಸ್ಟ್ ವರ್ಡ್ ಬಂದು ಬ್ರೇಕ್ ಡ್ಯಾನ್ಸ್. ಅವ್ರದ್ದು ಒಂದು ಮೂನ್ ವಾಕ್ ಆಗಲಿ, ಅವ್ರದ್ದು ಡ್ಯಾನ್ಸ್ ಮೂವ್ಸ್ ರೈಟ್ ಫ್ರಮ್ ಥ್ರಿಲ್ಲರ್ ಟು ರಿಮೆಂಬರ್ ದ ಟೈಮ್ ಆಗಿರ್ಬೋದು, ಏನಾದರೂ ಅವ್ರ ಒಂದು ಡ್ಯಾನ್ಸ್ ಮೂವ್ಸ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತಿದ್ರು. ಬಟ್ ಅದೇ ರೀತಿ ಒಂದು ವಿಡಿಯೋ ಮಾಡಿದರೆ ಆ ಕಾನ್ಸೆಪ್ಟ್ ಎಷ್ಟು ಯುನೀಕ್ ಆಗಿರ್ತಾ ಇತ್ತು. ಲೈಕ್ ಥ್ರಿಲ್ಲರ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಸೊ ನೆಕ್ಸ್ಟ್ ನಿಮಗೆ ನಾವು ಕೊಡ್ತಿರುವಂಥ ವರ್ಡ್ ಅವಾರ್ಡ್ಸ್. ಓಕೆ, ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ. ಜವಾಬ್ದಾರಿ ಹೆಚ್ಚುತ್ತೆ ಅಂತನ? ಖಂಡಿತ ಅಲ್ವಾ, ತುಂಬ ಪ್ರೆಷರು. ಆ ಅವಾರ್ಡ್ ತಗೊಳ್ಳೋ ತನಕ ಅಷ್ಟು ಇರೋ ಪ್ರೆಷರು ಗೊತ್ತಾಗಲ್ಲ ನಮಗೆ. ಅದು ಬಂದ ತಕ್ಷಣ ಸಡನ್ಲಿ ಬೇರೆಯವ್ರ ಎಕ್ಸ್ಪೆಕ್ಟೇಷನ್ ನಿಮ್ಮ ಬಗ್ಗೆ ಚೇಂಜ್ ಆಗುತ್ತೆ. ಸೊ ಪ್ರತಿಯೊಂದು ಅವಾರ್ಡ್ ಜೊತೆ ಪ್ರಿವಿಲೇಜ್ ಅಲ್ಲದೆ ಅದು ಒಂದು ಹ್ಯೂಜ್ ಅಮೌಂಟ್ ಆಫ್ ಟಾಸ್ಕ್. ಸೊ ಎಷ್ಟು ನಿಮಗೆ ನೆಕ್ಸ್ಟ್ ನಾನು ಕೊಡ್ತಾ ಇರೋ ಇದು ಬಂದು ಪ್ರಾಬ್ಲಿ ನಿಮಗೆ ಇದು ಲೈಕ್ ಭಗವಂತ ಇದನ್ನು ತುಂಬ ಕರುಣಿಸಿದ್ದಾನೆ. ಏನು ಅಂದರೆ ಫ್ಯಾನ್ಸ್. ಓಕೆ, ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ ಫ್ಯಾನ್ ನೀವೇನು ಬರೀಬಹುದು ಅಂತ. ಐ ಥಿಂಕ್ ನಾನು ನೋಡಿರೋದು ಇದೆರಡು. ವಾವ್, ಇನ್ನೋಸೆನ್ಸ್ ಆ್ಯಂಡ್ ಲವ್, ಮುಗ್ಧತೆ ಮತ್ತು ಪ್ರೀತಿ. ನೈಸ್. ಯಾಕೆ? ನನ್ನ ಬಿಲ್ಡಿಂಗಲ್ಲೇ ಕಾರ್ ಒರೆಸೋರು ಒಬ್ಬರಿದ್ರು. ಸೊ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ಮೊದಲು ಎಲ್ಲ ಗಾಡಿಗಳು, ಬಿಲ್ಡಿಂಗಲ್ಲಿರೋ ಗಾಡಿಗಳು, ಹಿ ಯೂಸ್ ಟು ವಾಶ್ ಆ್ಯಂಡ್ ಮೇಕ್ ಎ ಗುಡ್ ಜಾಬ್. ಸೊ ರಿಯಾಲಿಟಿ ಶೋಸಲ್ಲಿ ನಾನು ಜಡ್ಜಾಗಿ ಹೋದ್ಮೇಲೆ ಒಂದಿನ ಕೆಳಗೆ ಬಂದಾಗ ಅವರು ಕಾಯ್ಕೊಂಡಿದ್ರು, ನನ್ನ ಗಾಡಿ ಕ್ಲೀನ್ ಮಾಡಿಕೊಂಡು ಕಾಯ್ಕೊಂಡಿದ್ರು. ಆಮೇಲೆ ಹೇಳಿದರು, ನನಗೆ ನೀವು ಡ್ಯಾನ್ಸ್ ಮಾಡ್ತೀರಾ ಅಂತ ಗೊತ್ತು, ಆದರೆ ನನ್ನ ಮಗಳು ಈಗ ನಿಮ್ಮ ಶೋ ನೋಡಿ ಈಗ ಅವಳು ಡ್ಯಾನ್ಸನ್ನು ಪ್ರೊಫೆಷನಾಗಿ ತಗೋಬೇಕು ಅಂತ ಅವಳು ಡಿಸೈಡ್ ಮಾಡಿದ್ದಾಳೆ, ದಯವಿಟ್ಟು ಅವಳಿಗೇನಾದರೂ ಟ್ರೈನಿಂಗಿಗೆ ಏನಾದರೂ ಏನು ಮಾಡ್ಬೋದು ಅಂತ ಹೇಳ್ತೀರಾ ಅಂತ ಬಂದು ಕೇಳಿದರು. ಅದು ಕೇಳೋದು ಹೆಚ್ಚಲ್ಲ, ಆ ಫ್ಯಾನಾಗಿ ಕೆಲವರು ನೀವೇ ನಮ್ಮ ಫೇವ್ರೆಟು ಅಂತಲೂ ಹೇಳೋರಿದ್ದಾರೆ. ಬಟ್ ಅದಾದಮೇಲೆ ಬಂದು ಏನು ಮಾಡಬಹುದು ಅಂತ ನನಗೆ ಡೀಟೇಲ್ಸ್ ಕೇಳಿ, ಯುನೋ, ಆ ಒಂದು ಇಂಟ್ರೆಸ್ಟಿಂದ ಒಂದು ಆ ಥರ ಲೆವೆಲ್ ಆಫ್ ಯುನೋ, ಗಾಡಿ ವರ್ಸಿ ಇದು ಮಾಡೋರು ಅವ್ರಿಗೆ ಅವ್ರ ಮಗಳು ಈ ಥರ ಒಂದು ಪ್ರೊಫೆಷನ್ ತಗೊಂಡು ಈ ಥರ ಫೀಲ್ಡಲ್ಲಿ ಮುಂದೆ ಬರಬೇಕು ಅಂತ ಒಂದು ಡಿಸಿಷನ್ ತಗೊಂಡು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಿರೋದು, ಐ ಥಿಂಕ್ ದ್ಯಾಟ್ ವಾಸ್ ವೆರಿ ಪ್ಯೂರ್ ಫಾದರ್ ಡಾಟರ್ ಲವ್. ಯುನೋ, ಆ ಮಗಳು ಕೂಡ ತುಂಬ ಇಂಟ್ರೆಸ್ಟಿಂದ ಕಲಿತಾ ಇದ್ದಾಳೆ. ನಿಮ್ಮ ನೆಕ್ಸ್ಟ್ ವರ್ಡ್ ಸಿನಿಮಾ ಸಾಂಗ್ ಕೊರಿಯೋಗ್ರಫಿ. ಜಾದು. ಯಾಕೆ ಮ್ಯಾಜಿಕ್? ಸೊ ಐ ಥಿಂಕ್ ನಾವು ಎಷ್ಟೇ ಪ್ರಯತ್ನ ಮಾಡಿ ಒಂದು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡಿದ್ರು, ದ ರೀಚ್ ದಟ್ ಟೆಲಿವಿಷನ್ ಆ್ಯಂಡ್ ಮೂವೀಸ್ ಹ್ಯಾವ್ ಇಸ್ ಎನಾರ್ಮಸ್. ಸೊ ನನಗೆ ಅದು ಆಲ್ಮೋಸ್ಟ್ ಲೈಕ್ ಕೆಲವು ಸಲ ಅನಿಸುತ್ತೆ ದೇರ್ ಮಸ್ಟ್ ಬಿ ಸಮ್ ಕೈಂಡ್ ಆಫ್ ಪಿಕ್ಸಿ ಡಸ್ಟ್ ಅಂತ. ಯುನೋ, ಅದು ಅದು ಎಷ್ಟು ಸಿಂಪಲ್ ಐಡಿಯಾಸ್ ಕೆಲವು ಸಲ ಸಿಗ್ನೇಚರ್ ಸ್ಟೆಪ್ಸ್ ಆಗೋಗುತ್ತೆ ನೋಡಿ, ಆ್ಯಂಡ್ ಯಾವುದು ಹಿಟ್ ಆಗುತ್ತೆ ಅಂತ ಕೆಲವು ಸಲ ಊಹಿಸೋಕೆ ಆಗಲ್ಲ. ಸೊ ಐ ಫೀಲ್ ಲೈಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೀಡಿಯಮ್. ಸೊ ಅದಕ್ಕೆ ನಾನು ಹೇಳೋದು ಇದು ಮ್ಯಾಜಿಕ್ ಅಂತ. ಸೊ ಎಸ್, ಲಾಸ್ಟ್ ವರ್ಡ್, ಆ್ಯಂಡ್ ಐ ಆಮ್ ಶೋರ್ ನೀವು ನಿಜವಾಗ್ಲೂ ಇದನ್ನು ಇಷ್ಟಪಡ್ತೀರಂತ ಈ ಪದನ, ಮಾಯಾ ರಾವ್. ವಾವ್, ಗುರು ಅಂತ ಅನ್ನೋದೊಂದು, ಬಟ್ ಗುರು ದೇವ್ ಅಂತ ಅನ್ನೋದು ಅದು ನೆಕ್ಸ್ಟ್ ಲೆವೆಲ್ ಆಫ್ ರೆಸ್ಪೆಕ್ಟ್. ಸೊ ಏನು ಹೇಳ್ತೀರಾ ಅವ್ರ ಬಗ್ಗೆ? ಐ ಥಿಂಕ್ ಗುರುಗಳು ನಮಗೆ ಬರೀ ಡಾನ್ಸ್ ಅಲ್ಲ, ಐ ಥಿಂಕ್ ನಮ್ಮ ಜೀವನನೇ ಒಂದು ಜೀವನನೇ ಚೇಂಜ್ ಮಾಡ್ತಾರೆ, ಜೀವನಕ್ಕೆ ಒಂದು ದಾರಿ ತೋರಿಸ್ತಾರೆ. ಹೇಳ್ತಾರಲ್ಲ ಅಸತೋಮಯ ಅಸತೋಮ ಸದ್ಗಮಯ. ಸೊ ಇಟ್ಸ್ ಕೈಂಡ್ ಆಫ್ ಜರ್ನಿ
ನಮಗೆ ಮಾರ್ಗದರ್ಶನ ಮಾಡಿಕೊಡ್ತಾರೆ. ಸೊ ಐ ಥಿಂಕ್ ಶೀಸ್ ಟಾಟ್ ಮೀ ಅ ಲಾಟ್ ಇನ್ ಮೈ ಲೈಫ್. ಸೊ ವೆಲ್ ಪ್ಲೇಡ್. ನೀವಂತೂ ಬರೀತಿದ್ದಂಥ ಪ್ರತಿ ಒಂದು ಅಕ್ಷರ ಕೂಡ ಅದ್ಭುತವಾಗಿತ್ತು. ಅದನ್ನು ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ವಾಸ್ ಫನ್. ಕಾಂಪಿಟೇಷನ್ ಇರಲಿಲ್ಲ, ನಿಮ್ಮಿಬ್ರು ಮಧ್ಯೆ ಮಾಡಿಸ್ಬೇಕಿತ್ತು. ನೀವು ಒಳ್ಳೆ ಜಡ್ಜ್ ಮಾಡ್ತೀರಾ. ನಾವು ಮುಂಚೆನೆ ಫುಲ್ಲು ಸೇಫರ್ ಸೈಡ್ ಆಗಿ ಸೊ ಮಾತಾಡಿ ಮಾತಾಡಿ ಐ ಆಮ್ ಶೋರ್ ಲೈಕ್ ಒಂದು ಚೂರು ಕಾಫಿ ಟೀ ಕೇಳ್ತಾ ಇರುತ್ತೆ ಮನ್ಸು. ಲೆಟ್ಸ್ ಡ್ರಿಂಕ್ ಎ ಸ್ಮಾಲ್ ಕಾಫಿ ನಾವು. ಯೆಸ್, ನೋಡಿದ್ರಲ್ಲ ನಮ್ಮ ಮಯೂರಿ ಅವರು ಯಾವ ರೇಂಜ್ಗೆ ಆಡಿದ್ರು ಅಂದರೆ ಹೋದ ರೌಂಡ್ನ ನಾವು ಹಾಕೋ ಎಲ್ಲ ಯಾಕರ್ಗೂ ಬೌನ್ಸರ್ಗೂ ಸಿಕ್ಸ್ನ ರಪ 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 ಅಂತ ಬರ್ಸಿದ್ರು. ಸೊ ಈಗ ಇನ್ನೊಂದು ಚಿಕ್ಕದಾದ ರೌಂಡ್ ಆಡೋಣ, ಬನ್ನಿ. ಯೆಸ್, ಈ ರೌಂಡ್ ಏನಪ್ಪ ಅಂದರೆ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ಕೊಡ್ತೀವಿ. ಅದು ನಿಮ್ಮ ಲೈಫ್ನಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ಹೇಳಬೇಕು, ಓಕೆನಾ? ನಿಮ್ಮ ಫಸ್ಟ್ ಸ್ಟೇಟ್ಮೆಂಟ್, ನನಗೆ ಸಿನಿಮಾದಲ್ಲಿರುವಂತಹ ಡ್ಯಾನ್ಸನ್ನ ನೋಡಿ ಡ್ಯಾನ್ಸ್ ಮಾಡೋದಕ್ಕೆ ಆಸಕ್ತಿ ಹುಟ್ಟಿತು. ಅರ್ಧ ನಿಜ ಅರ್ಧ ಸುಳ್ಳು. ಯಾಕೆ ನಿಮಗೆ 50-50 ಅನಿಸ್ತು? ನಾನು ಟೆಲಿವಿಷನ್ ನೋಡಿಬಿಟ್ಟು ಶ್ರೀದೇವಿ ಡ್ಯಾನ್ಸ್ ಎಲ್ಲ ನೋಡಿಬಿಟ್ಟು ತುಂಬಾ ಮಾಡ್ತಾ ಇದ್ದೆ. ಇನ್ಫ್ಯಾಕ್ಟ್ ಜೈಂಟ್ ರೋಬೋ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು ಮಕ್ಕಳಿಗೆ, ಅದನ್ನು ನೋಡಿಬಿಟ್ಟು ನಾನೇ ನಂದು ರೋಬೋ ಡ್ಯಾನ್ಸ್ ಅಂತೇನೇನೋ ಮಾಡ್ತಾ ಇದ್ದೆ. ಬಟ್ ಅದಲ್ಲದೆ ನಾನು ಮಳೆ ಹನಿ ಆಗಿರ್ಬೋದು, ಯು ನೋ ದ ವೇ ಮರಳಲ್ಲಿ ಕೂತ್ಕೊಂಡು ನಂದೇ ಏನೋ ಕ್ರಿಯೇಟಿವ್ ಡ್ಯಾನ್ಸ್ ಏನೇನೋ ಆ ಥರ. ಸೊ ಐ ಥಿಂಕ್ ಸಿನಿಮಾ ಇಸ್ ಒನ್ ಪಾರ್ಟ್, ಬೇರೆ ಸುಮಾರು ಡ್ಯಾನ್ಸಿಗೆ ಇನ್ಸ್ಪಿರೇಷನ್ ಆಗಿತ್ತು ನನಗೆ. ಸೊ ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ನನಗೆ ಹೈಸ್ಕೂಲಲ್ಲಿದ್ದಾಗ ಈ ಒಬ್ಬ ಆಕ್ಟರ್ ಮೇಲೆ ಕ್ರಶ್ ಆಗಿತ್ತು ಗುರು. ಸುಳ್ಳು? ಯಾರು? ಹಾಗೆ ಇಲ್ವಾ ಆಕ್ಟರ್ ಅಂದ್ರಲ್ಲ. ಹಾ, ಇಲ್ಲ ಆಕ್ಟರ್ ಮೇಲೆ. ಯಾರ ಮೇಲೆ ಕ್ರಶ್ ಆಗಿತ್ತು ಹಾಗಾದ್ರೆ ನಿಮಗೆ? ಸ್ಕೂಲ್ ಮೇಟ್ಸ್, ಯು ನೋ ಕ್ಲಾಸ್ ಮೇಟ್ಸ್ ಅಲ್ಲಿ ಅಂಡ್ ಡಾನ್ಸರ್ಸ್ ಮೇಲೆ ಆಗಿತ್ತು. ಯಾ. ನೆಕ್ಸ್ಟ್ ನಿಮಗೆ ನಾವು ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟು, ಸಿನಿಮಾ ಕೋರಿಯೋಗ್ರಫಿ ಲೈವ್ ಶೋ ಕೋರಿಯೋಗ್ರಫಿ ಮಾಡೋದಕ್ಕಿಂತ ಈಸಿ. ಹೌದು. ಓಕೆ. ನಿಮ್ಮ ನೆಕ್ಸ್ಟ್ ಸ್ಟೇಟ್ಮೆಂಟ್, ನನಗೆ ಸೋಷಿಯಲ್ ಮೀಡಿಯಾ ಅಂದರೆ ಅಷ್ಟೇ ಕಷ್ಟೇ ಗುರು. ಮೇ ಬಿ 60-40 ಅಂತ ಹೇಳ್ಬೋದು. 60% ಇಷ್ಟ ನನಗೆ. ನನಗೆ ಇಷ್ಟ ಬಿಕಾಸ್ ಫ್ಯಾನ್ಸ್ ತುಂಬ ಕನೆಕ್ಟ್ ಮಾಡ್ತಾರೆ. 40% ಇಷ್ಟ ಇಲ್ಲ, ಯಾಕೆಂದರೆ ಆ್ಯಕ್ಚುಲಿ ನಾನು ತುಂಬ ಪ್ರೈವೇಟು. ಬಟ್ ಸೋಷಿಯಲ್ ಮೀಡಿಯಲ್ಲಿ ಜನರು ಕೇಳ್ತಾರೆ, ಯುನೋ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಎಷ್ಟೋ ಸಲ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಕೆಲವು ಸಲ. ಸೊ ಯು ಹ್ಯಾವ್ ಟು ಬಿ ಔಟ್ ದರ್. ಓಕೆ, ನೆಕ್ಸ್ಟ್ ಸ್ಟೇಟ್ಮೆಂಟು, ನನಗೆ ಏನೇ ಮಾಡಿದ್ರು ಕೋಪ ಬರೋದೇ ಇಲ್ಲ. ಇಲ್ಲ, ತಪ್ಪು. ನಾನು ಕ್ವೈಟ್ ಪೇಷಂಟ್ ಅಂತ ಹೇಳ್ಬೋದು. ಈಗ ಮೇ ಬಿ ಇಟ್ಸ್ ಅ ಸ್ಟೇಜ್ ಆಫ್ ಲೈಫ್, ಎಲ್ಲದೂ ನೋಡಿ ನೋಡಿ ಪೇಷನ್ಸ್ ಖುದ್ದಾಗಿ ಬರುತ್ತೆ. ಬಟ್ ನನಗೆ ಲೇಸಿನೆಸ್ ಆಗೋದೇ ಇಲ್ಲ. ಕೆಲಸ ಇಷ್ಟ ಮನಸ್ಸಿಂದ ಮಾಡಿದ್ರೆ ಲೇಸಿಯಾಗಿ ಮಾಡಬೇಕಲ್ಲ ಅಂತ ಮಾಡಿದ್ರೆ ನನಗದು ತುಂಬಾ ಸಿಟ್ಟು ಬರುತ್ತೆ. ಸೊ ಎಸ್, ನಿಮ್ಮ ಲಾಸ್ಟ್ ಸ್ಟೇಟ್ಮೆಂಟು, ನಾನು ಡ್ಯಾನ್ಸರ್ ಆಗದೇ ಇದ್ದಿದ್ರೆ ರೈಟರ್ ಆಗ್ತಿದ್ದೆ. ಇಲ್ಲ. ಇಟ್ ವಾಸ್ ರಿಯಲಿ ಫನ್, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಅಂಡ್ ನಿಮ್ಮ ಡಾನ್ಸ್ ಅಕಾಡೆಮಿ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡಿ. ನೃತ್ಯ ಅಂತ ನನ್ನ ಡಾನ್ಸ್ ಅಕಾಡೆಮಿ. ಇಟ್ಸ್ ಬೀನ್ ಅಬೌಟ್ 20 years ನೌ. ನೃತ್ಯದ ತರು ನೃತ್ಯ. ಸೊ ಇಟ್ಸ್ ಎ ಡಾನ್ಸಿಂಗ್ ಟ್ರೀ ಅಂತ. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂದರೆ ಡಾನ್ಸರ್ಸ್ಗೆ ಸ್ಯಾಲರಿ ಸಿಗುತ್ತೆ. ದೆ ಗೆಟ್ ದೇರ್ ಇನ್ಶೂರೆನ್ಸ್, ಯು ನೋ, ಬಿಕಾಸ್ ನಮ್ಮ ಪ್ರೊಫೆಷನೇ ರಿಸ್ಕಿ, ಮೂಳೆ ಮುರ್ಕೋತಾನೆ ಇರ್ತೀವಿ. ದೆನ್ ತುಂಬ ವರ್ಷ ನನ್ನ ಜೊತೆ ಕೆಲಸ ಮಾಡಿದರೆ ಅವ್ರಿಗೆ ಒಂದು ಮ್ಯೂಚುವಲ್ ಫಂಡು, ಪೆನ್ಷನ್ ಬೆನಿಫಿಟ್ಸ್, ಆ ಥರ ಎಲ್ಲ. ನಾನು ಐ ಹ್ಯಾವ್ ಸ್ಟಡಿಡ್ ದ ಬಿಸ್ನೆಸ್ ಸೆಕ್ಷನ್ ಆಫ್ ದ ಕಾರ್ಪೊರೇಟ್ಸ್ ಆ್ಯಂಡ್ ಇಂಪ್ಲಿಮೆಂಟೆಡ್ ದಟ್ ಇನ್ ಡ್ಯಾನ್ಸ್. ಆ್ಯಂಡ್ ಐ ಥಿಂಕ್ ಎವ್ರಿ ಡೇ ನಾವು ವಿ ಬ್ರೀತ್ ಆ್ಯಂಡ್ ಲಿವ್ ಡ್ಯಾನ್ಸ್ ಅಷ್ಟೇ. ಸೊ ಇಟ್ಸ್ ಅ ರಿಯಲಿ ಒಂದು ವಂಡರ್ಫುಲ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಬಿಕಾಸ್ ಒಂದು ಡ್ಯಾನ್ಸರ್ಸ್ಗೆ ಒಂದು ಸೆಕ್ಯೂರಿಟಿ ಕೂಡ ಇರುತ್ತೆ, ಒಂದು ಫ್ಯೂಚರ್ ಕೂಡ ಇರುತ್ತೆ, ಮತ್ತು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೂಡ. ಸೊ ನಿಮ್ಮ ನೆಕ್ಸ್ಟ್ ಯುನೋ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳಿ. ನೆಕ್ಸ್ಟ್ ಇಮಿಡಿಯೇಟ್ ಪ್ರಾಜೆಕ್ಟು ಕೋವಿಡ್ ಆದಮೇಲೆ ಆ್ಯಕ್ಚುಲಿ ರಿಲೀಸ್ ಆಗಬೇಕಾಗಿರೋದು ರೆಡ್ ಫೋರ್ಟ್ ಮ್ಯೂಸಿಕಲ್. ಸೊ ಕರ್ನಾಟಕದಿಂದ ಹೋಗಿ ಒಂದು ಮಾಡಿದ್ದೀನಿ, ಅದು ರಿಲೀಸ್ ಆದರೆ ತುಂಬಾ ಚೆನ್ನಾಗಿರುತ್ತೆ. ಕರ್ನಾಟಕದ ಜನರು ಹೋಗಿ ಡೆಲ್ಲಿಗೆ ಹೋಗಿ ರೆಡ್ ಫೋರ್ಟ್ ವಿಸಿಟ್ ಮಾಡಿದ್ರೆ ನಮ್ಮ ದೇಶದ ಒಂದು ಹಿಸ್ಟ್ರಿನ ಡಾನ್ಸ್, ಮ್ಯೂಸಿಕ್ ಆ್ಯಂಡ್ ಸೌಂಡ್ ಫ್ಯಾಂಟಾಸ್ಟಿಕ್ ಪ್ರೊಜೆಕ್ಷನ್ಸ್ ಜೊತೆ ನೋಡ್ಬೋದು.
ಸೊ ಐ ಆಮ್ ಹೋಪಿಂಗ್ ದಟ್ ದಟ್ ರಿಲೀಸಸ್. ಬಹಳ ಖುಷಿ ಆಯಿತು ಆ್ಯಂಡ್ ಯು ಮೇಕ್ ಅಸ್ ಸೋ ಪ್ರೌಡ್, ಯಾಕಂದರೆ ಕರ್ನಾಟಕದವ್ರು ನಾವು ಮಯೂರಿ ಅಪ್ಪಾಜಿ ಅವರು ನಮ್ಮ ಕರ್ನಾಟಕದವರು ನಮ್ಮೂರವರು ಅಂತ ಹೇಳ್ಕೊಳ್ಳೋ ಹೆಮ್ಮೆ ನಮ್ಗೆ ಅನಿಸುತ್ತೆ. ಯಾಕಂದರೆ ಮೇಕ್ ಇನ್ ಇಂಡಿಯಾನಲ್ಲಿ ನೀವು ಕೊರಿಯೋಗ್ರಫಿ ಮಾಡಿದ್ರಿ, ಅದನ್ನು ನಾವು ಮನೆಯಲ್ಲಿ ಕುತ್ಕೊಂಡು ಟಿ ವಿ ಮೂಲಕ ನಿಮ್ಮನ್ನು ನೋಡ್ತಾ ಇದ್ವಿ, ನಿಮ್ಮ ತಂಡವನ್ನು ನೋಡ್ತಾ ಇದ್ವಿ. ಸೀರಿಯಸ್ಲಿ ಬಹಳ ಖುಷಿಯಾಗುತ್ತೆ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದದ್ದು. ಅದು ಇವತ್ತು ಸ್ಪೆಷಲ್ ಡೇ, ಗಣರಾಜ್ಯೋತ್ಸವದ ದಿನಾಚರಣೆ. ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದದ್ದು ಬಹಳ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮತ್ತೊಮ್ಮೆ ನಿಮಗೆ ಗಣರಾಜ್ಯೋತ್ಸವದ ಶುಭಾಶಯಗಳು. ಥ್ಯಾಂಕ್ ಯು ನನ್ನನ್ನು ಕರೆಸಿದ್ದಕ್ಕೆ. ಥ್ಯಾಂಕ್ ಯು ಉದಯ ಟಿ ವಿಗೆ ಆ್ಯಂಡ್ ಕನ್ನಡತಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ತುಂಬಾ ಎಂಜಾಯ್ ಮಾಡಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಇವತ್ತು ಗಣರಾಜ್ಯೋತ್ಸವದ ಪ್ರಯುಕ್ತ ಮಯೂರಿ ಉಪಾಧ್ಯ ಅವರು ನಮ್ಮೊಟ್ಟಿಗಿದ್ರು, ಸಾಕಷ್ಟು ಮಾತುಕತೆಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರು. ಈಗ ನಿಮಗೋಸ್ಕರ ನಾಟಿ ವೈದ್ಯರು ಸಲಹೆಯನ್ನು ನೀಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ಆತ್ಮೀಯ ವೀಕ್ಷಕರೇ, ಇಂದಿನ ನಾಟಿ ವೈದ್ಯಕೀಯ ಕಾರ್ಯಕ್ರಮದಲ್ಲಿ ನಾವು ಸಾಧಾರಣವಾಗಿ ನೋಡುವಂತಹ ಒಂದು ಗಿಡ ಎಳ್ಳು ಗಿಡ. ಇದು ಗ್ರಾಮ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಒಂದು ಸೀಸಮಮ್ ಇಂಡಿಕಮ್ ಎಂದು ವೈಜ್ಞಾನಿಕ ಹೆಸರಿನಿಂದ ಕರೆಯಲ್ಪಡುವುದು. ಥಯಾಮಿನ್, ನಿಯಾಸಿನ್, ಸೀಸಮೈನ್ ಎಂದು ಕರೆಯುವಂತಹ ಔಷಧೀಯ ರಾಸಾಯನಿಕ ಪದಾರ್ಥಗಳನ್ನು ಹೊಂದಿದೆ. ಹಾಗಾಗಿ ಇದರ ಎಲೆಗಳನ್ನು ಕಾಯಿಸಿ ಸೇವಿಸುತ್ತಾ ಬರುವುದರಿಂದ ಅದು ದೇಹದೊಳಗೆ ಹೋದ ಮೇಲೆ ಔಷಧೀಯ ಲಾಭವನ್ನು ನಮಗೆ ಕೊಡುತ್ತದೆ. ಹೇಗೆ ಔಷಧಿಯನ್ನಾಗಿಸಿ ಯಾವ ನೆಲೆಯಲ್ಲಿ ಉಪಯೋಗಿಸುವುದು ಎಂಬುದನ್ನು ನಾವು ಪ್ರಯೋಗ ರೀತಿಯಲ್ಲಿ ನೋಡೋಣ, ಬನ್ನಿ. ಹೂವ ಮತ್ತು ಎಳ್ಳು ಗಿಡದ ಮೊಗ್ಗುಗಳು ಇದೆರಡನ್ನೂ ಬಳಸಬಹುದು. ಶುದ್ಧವಾದ ನೀರಿನಲ್ಲಿ ಈ ಎರಡನ್ನು ನಾವು ಸ್ವಲ್ಪ ಹೊತ್ತು ಹಾಗೆ ನೆನೆಸಿಡಬೇಕು. ಎಳ್ಳಿನ ಗಿಡದ ಎಲೆಗಳನ್ನು ತೆಗೆದುಕೊಳ್ಳೋಣ. ಎಳ್ಳಿನ ಗಿಡದ ಎಲೆಗಳು ಮತ್ತು ಬೇರನ್ನು ನೀರಿನಲ್ಲಿ ಶುದ್ಧವಾಗಿಸೋಣ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕೋಣ. ಎಳ್ಳು ಗಿಡದ ಎಲೆಗಳು ಹಾಗೂ ಬೇರನ್ನು ಇದರೊಂದಿಗೆ ಸೇರಿಸಿ ಕುದಿಸೋಣ. ಇದನ್ನು ನೀರಿನಲ್ಲಿ ಹಾಕಿ ಕಾಯಿಸಿದರೆ ಗಂಜಿಯ ರೀತಿ ಥಿಕ್ ಆಗಿ ಬರುತ್ತದೆ. ಈ ಎಲೆಗಳನ್ನು ತೆಗೆದು ನೀರನ್ನು ಮಾತ್ರ ನಾವು ಶೋಧಿಸಬೇಕು. ಆತ್ಮೀಯ ವೀಕ್ಷಕರೇ, ಎಳ್ಳಿನ ಗಿಡ ಸೀಸಮಮ್ ಇಂಡಿಕಮ್ ನಾವಿಲ್ಲಿ ನೋಡುತ್ತಿದ್ದೇವೆ. ಅದರ ಹೂಗಳು ಬಿಳಿ ಬಣ್ಣದ. ಈ ಹೂಗಳನ್ನು ತೆಗೆದುಕೊಂಡು ಐದಾರು ಹೂಗಳನ್ನು ಅರ್ಧ ಟಂಬ್ಲರ್ ನೀರಿನಲ್ಲಿಟ್ಟು ನೆನೆಯಲು ಬಿಟ್ಟು ಒಂದೆರಡು ಗಂಟೆಗಳ ನಂತರ ಬಿಟ್ಟು ಆ ನೀರಿನಿಂದ ಕಣ್ಗಳನ್ನು ತೊಳೆಯುವುದರಿಂದ ದ ಕಂಜಂಕ್ಟಿವಿಟೀಸ್ ಎಂದು ಹೇಳುವ ಕಣ್ಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಇನ್ಫೆಕ್ಷನ್ಗಳು, ಕಣ್ಗಳಲ್ಲಿ ಪಿಸಿರು ಮೂಡುವಂತಹ ಒಂದು ಸ್ಥಿತಿ, ಈ ಪಿಸಿರಿನಿಂದಾಗಿ ಕಣ್ಗಳ ರೆಪ್ಪೆಗಳು ಅಂಟಿಕೊಳ್ಳುವಂತಹ ಒಂದು ಸ್ಥಿತಿ, ಕಡಿತ, ಉರಿ ಇದರಿಂದ ಉಂಟಾಗುತ್ತದೆ. ಒಂದು ಅದ್ಭುತ ಔಷಧಿಯಾಗಿ ಈ ಎಳ್ಳಿನ ಹೂವು ಬಳಕೆಯಾಗುತ್ತದೆ. ಸೊ ಎಸ್, ನೋಡಿದ್ರಲ್ಲ ನಮ್ಮ ನಾಟಿ ವೈದ್ಯರು ಏನ್ ಹೇಳಿದ್ರು ಅಂತ. ಅಂಡ್ ಅದ್ರ ಜೊತೆ ನಮ್ಮ ಮಯೂರಿ ಅವರು ಕೂಡ ಸೂಪರ್ ಆಗಿ ಮಾತಾಡಿದ್ರು. ನಾಳೆ ಕರೆಕ್ಟ್ ಆಗಿ 8:00 ಇನ್ನೊಬ್ರು ಗೆಸ್ಟ್ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಂಟಿಲ್ ದೆನ್, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.